ಹಲೋ ಎವ್ರಿ ಒನ್ ಹೆಂಗದಿರಿ ಎಲ್ಲರೂ ಆರಾಮದೇ ನಾನು ಆರಾಮದಿನಿ ಇವತ್ತು ನಾನು ಅವಲಕ್ಕಿ ಅಂತ ಕುರ್ಕುರೆ ಮಾಡ್ತೀನಿ ಮನೆಯಾಗ ಹುಡುಗರಿಗೆ ಹೆಲ್ದಿ ಆಗಿ ಮನ್ಯಾಗ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಏನು ಮಾಡಬೇಕಂದ್ರೆ ಅವಲಕ್ಕಿ ಸುಸ್ಲಾ ಮಾಡಿರ್ತೀವಲ್ಲ ಸ್ವಲ್ಪ ಉಳಿದಿರ್ತೈತಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಯೂಟ್ಯೂಬ್ದಾಗ ನೋಡಿದ್ದೆ ಇದು ಒಂದು ಚಾನಲಲ್ಲಿ ಸೊ ಅದಕ್ಕೆ ಒಂದು ಸಲ ಟ್ರೈ ಮಾಡಿದರೆ ಏನಾಯಿತು ಅಂತ ಹೇಳಿ ಟ್ರೈ ಮಾಡಿದೆ ಬೆಟರ್ ಅಂತ ಪರೀ ಚಲೋನೂ ಅಲ್ಲ ಅಂತ ಪರೀ ಕೆಟನೂ ಅಲ್ಲ ಬೆಟರ್ ಮಾಡ್ಕೋಬೋದು ಮನೆಯಲ್ಲಿ ಮತ್ತು ಹೆಲ್ದಿನೂ ಅನಿಸ್ತೈತಿ ಹೊರಗಡೆ ಇದ್ದಿದ್ದು ತಿಂದರೆ ಯಾವ ಎಣ್ಣೆಯೊಳಗೆ ಕರ್ದಿರ್ತಾರ ನಾ ಆಯಿಲ್ನ್ಯಾಗ ಹಿಂಗಾಗಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರ್ತಾರಲ್ಲ ಅವರು ಹಿಂಗೆ ಮನೆಯಾಗ ಮಾಡ್ಕೋಬೋದು ಅದಕ್ಕೆ ನಾನು ಒಂದಿಷ್ಟು ಅವಲಕ್ಕಿ ಸೂಸ್ಲ ಉಳಿದಿತ್ತು ಅದನ್ನು ಸ್ವಲ್ಪ ಸೋಡಾ ಪುಡಿ ಮತ್ತು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಈ ಥರ ರೋಲ್ ರೋಲ್ ಮಾಡಿ ಕುರ್ಕುರೆ ಶೇಪ್ನಲ್ಲಿ ಮಾಡಿಡತ್ತೀನಿ ಇದನ್ನು ಉಪ್ಪು ಮತ್ತು ಹಳದಿ ಹಾಕಿದ್ದೆ ಅಷ್ಟೇ ಇದು ಸೋಡಾ ಪುಡಿ ಇನ್ನೊಂದು ಬೇರೆಗೆ ಹಾಕಿನಿ ಬಟ್ ಬೇರೆ ಕಲರ್ ಬರ್ತಿತ್ತು ನೋಡೋಕಂತ್ರೆ ಅಂತ ನೆಕ್ಸ್ಟ್ ಮಿನಿಟ್ಟೇ ತೋರಿಸ್ತೀನಿ ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕೊಂಡೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದಕ್ಕೆ ಅದು ಸೊ ಸ್ವಲ್ಪ ಕಲರ್ ಚೇಂಜ್ ಆಯಿತು ಈ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಉಳ್ಳಾಗಡ್ಡಿ ಇದ್ದು ಅಂದ್ರೆ ಬಿಡ್ರಿ ಅವನ್ನ ಎಕ್ಸ್ಟ್ರಾ ಯಾಕಂದ್ರೆ ಹಿಂಗೆ ಶೇಪ್ ಕೊಡೋಕೆ ಆಡ್ತಾರಾಗ್ತಿತ್ತು ಅದು ಸೊ ನಾವು ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿಗೆ ಹಾಕೋಬೋದು ಅದು ಅಷ್ಟು ಸರಿಯಾಗಿ ಪೂ ಪೂರ ಪೇಸ್ಟ್ ಆಗುತ್ತಾ ಹಿಂಗಾಗಿ ಟೇಸ್ಟ್ ಇರಲ್ಲ ಅಂಥೇಳಿ ನಾನು ಸ್ಮ್ಯಾಶರ್ಲೆ ಸ್ಮ್ಯಾಶ್ ಮಾಡಿಕೊಂಡೆ ಹಿಂಗೆ ರೋಲ್ ರೋಲ್ ಮಾಡಬೇಕು ಅಂದರೆ ಒಂದು ಹದ ಬರ್ತೈತಿ ಆಮೇಲೆ ಶೇಪ್ ಕೊಡ್ಬೇಕು ಅದನ್ನ ಕುರ್ಕುರೆ ಥರ ಈಸಿಯಾಗೂ ಮಾಡ್ಬೋದು ಈಗ ಬಿಸಿಲು ಕಾಲ ಅಲ್ಲ ಎಲ್ಲಾನು ಕುರುಡಿಗೆ ಸ್ಯಾಂಡ್ಗಿ ಅದು ಮಾಡ್ತಿರ್ತೀರಿ ಒನ್ ಟೂ ಡೇಸ್ ಹಿಂಗೆ ಮಾಡಿದ್ವಿ ಅಂದ್ರೆ ಸ್ನ್ಯಾಕ್ಸ್ ಆಗ್ತಿತ್ತು ಹುಡುಗರಿಗೆ ಇಲ್ಲ ದೊಡ್ಡೋರು ತಿನ್ಬೋದು ನಾನು ಟ್ರೈ ಮಾಡಿ ನೋಡಿದೆ ಚಲೋ ಬಂತು ಹಾಗೇನು ಅಷ್ಟು ಇದಾಗಿಲ್ಲ ಬಟ್ ಬೆಟರ್ ಅನ್ನಿಸ್ತಿತ್ತು ನನಗೆ ಗುಡ್ ಏನು ಅನ್ಸಲ್ಲ ಗುಡ್ಡ ಯಾಕಂದ್ರೆ ನಾವು ಕುರ್ಕುರೆ ತಿಂದವರು ಭಾಳ ಇದು ಅದು ಚಲೋ ಅನಿಸ್ತೈತಿ ಇದು ಅದಕ್ಕಿಂತ ಸ್ವಲ್ಪ ಕಮ್ಮಿ ಯಾಕಂದ್ರೆ ಮನೆಯಾಗೆ ಮಾಡಿರ್ತೀವಿ ಆಮೇಲೆ ಅದಕ್ಕೆ ಹೊರಗಿನ ಫುಡ್ಡಿಗೆ ಅಟ್ರ್ಯಾಕ್ಟ್ ಆಗ್ತೀವಿ ನಾವು ಸೊ ಹಾಗೆ ಆಗ್ಬಾರ್ದು ಅಂತ ಹೇಳಿ ಮನೆಯಲ್ಲಿ ಮಾಡ್ಕೋಬೇಕು ಒಂದೊಂದು ಉಂಡೆಗಳಾಗಿ ಮಾಡಿ ಹಿಂಗೆ ಶೇಪ್ ಕೊಟ್ಕೊತ ಹೋಗಬೇಕು ಇವನ್ನ ಎರಡು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಾದಮೇಲೆ ಆಮೇಲೆ ಕರಿಬೇಕು ಅದು ನೋಡಿ ಫ್ರೆಂಡ್ಸ್ ಇಷ್ಟು ಇಷ್ಟೇ ಅವಲಕ್ಕಿಯಲ್ಲಿ ಇಷ್ಟುಗೊಂಡು ಕುರ್ಕುರೆ ಅದು ಸೊ ಒಂದು ಸೋಡಾ ಪುಡಿ ಹಾಕಿದ್ದು ಒಂದು ಸೋಡಾ ಪುಡಿ ಹಾಕ್ಲಾರ್ದು ರೆಡ್ ಕಲರ್ ಏನಿದೆ ಸೋಡಾ ಪುಡಿ ಹಾಕಿದ್ದು ಆರೆಂಜ್ ಮಿಕ್ಸ್ ಏನಿದೆ ಅದು ಸೋಡಾ ಪುಡಿ ಹಾಕ್ಲಾರ್ದು ನಿಮಗೆ ಚೆನ್ನಾಗಿ ಅನ್ನಿಸ್ತಂದ್ರೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ